ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಬೀದರ್ ಸಕ್ಕರೆ ಕಾರ್ಖ ಸಹಕಾರ ಸಕ್ಕರೆ ಕಾರ್ಖಾನೆ ಇದೆ ಸುಮಾರು ಹತ್ತೊಂಬತ್ತು ನೂರ ನಾಟಿನಲ್ಲಿ ಪ್ರಾರಂಭವಾಗಿ ಇವತ್ತು ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಬರ್ತಾ ಇದೆ ಅದೇ ರೀತಿ ಇವತ್ತ ಈ ಫೈನಾನ್ಸ್ಲಿಂದ ಈ ಬ್ಯಾಂಕ್ಲಿಂದ ಏನು ಲೋನ್ ತೊಗೊಂಡು ಇವತ್ತು ಬಹಳಷ್ಟು ಸಂಕಷ್ಟನಲ್ಲಿದೆ ಎನ್ ಪಿ ಎನಲ್ಲಿದೆ ಅದಕ್ಕಾಗಿ ಇವತ್ತು ಮಾನ್ಯ ಸಭಾಧ್ಯಕ್ಷರೇ ತಮ್ಮ ಮುಖ ಮುಖಾಂತರ ನಾನು ಮನೆ ಮುಖ್ಯಮಂತ್ರಿ ವಿನಂತಿ ಮಾಡ್ತೀನಿ ಇವತ್ತು ಆ ಸಕ್ಕರೆ ಕಾರ್ಖಾನೆ ನಮ್ಮ ಹುಮ್ನಾಬಾದ್ ಮತ್ತು ಕ್ಷೇತ್ರ ಇಡೀ ನಮ್ಮ ಬೀದರ್ದಲ್ಲೇ ಮೊದಲ ಸಕ್ಕರೆ ಕಾರ್ಖಾನೆ ಇದೆ ಅದು ಅದಕ್ಕಾಗಿ ಇವತ್ತು ಅದಕ್ಕೆ ಮತ್ತೆ ಪ್ರಾರಂಭ ಮಾಡ್ಲಕ್ಕ ಒಂದು ನೂರು ಕೋಟಿ ರೂಪಾಯಿ ಕೊಟ್ಟು ಪುನಶ್ಚೇತನ ಮಾಡಿ ಆ ಸಕ್ಕರೆ ಕಾರ್ಖಾನೆ ನಡೆಸಬೇಕು ಯಾಕಂತಂದ್ರೆ ಸುಮಾರು ಪರಿವಾರಗಳು ಅದ್ರ ಅವಲಂಬಿತರು ಅವಲಂಬಿತರಿದ್ದಾರ ಅದೇ ರೀತಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ರೈತರು ಆ ಶೇರ್ಸ್ ಹೋಲ್ಡರ್ ಇದ್ದಾರೆ ಅದರಲ್ಲಿ ಇವತ್ತು ಭಾಳಷ್ಟು ಕಷ್ಟದಲ್ಲಿದ್ದಾರೆ ಅದಕ್ಕಾಗಿ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೋತೀನಿ ಅದೇ ರೀತಿ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಸುಮಾರು ನಲ್ವತ್ನಾಲ್ಕು ಸಾವಿರ ಎರಡುನೂರ ಹನ್ನೊಂದನೇ ಸೆನ್ಸನ್ಸ್ನಲ್ಲಿ ಪಾಪ್ಯುಲೇಷನ್ ಇದೆ ಆದರೆ ಈಗ ಹದಿನೈದು ಪರ್ಸೆಂಟ್ ಆಯ್ತು ಅಂತಂದ್ರೆ ಸುಮಾರು ಐವತ್ತು ಸಾವಿರ ಐವತ್ತೆರಡು ಸಾವಿರ ಪಾಪ್ಯುಲೇಷನ್ ಜನಗಣತಿಯ ಇದರಲ್ಲಿ ಅದಕ್ಕೆ ನಗರಸಭೆ ಮಾಡಬೇಕಂತ ತಮ್ಮ ಮುಖಾಂತರ ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೀನಿ ಅದೇ ರೀತಿ ಇವತ್ತು ನಮ್ಮ ಹಳಿಕೇಡ್ ಮತಕ್ಷೇತ್ರ ಹುಮ್ನಾಬಾದ್ ಮತ್ತು ಕ್ಷೇತ್ರದಲ್ಲಿ ಹಳಕೆರ್ಡು ಒಂದು ಪಟ್ಟಣ ಭಾಳ ದೊಡ್ಡದು ಪಟ್ಟಣ ಇದೆ ಅಲ್ಲೂ ಕೂಡ ಇವತ್ತು ಟಿ ಎಮ್ ಸಿ ಮುಂಜ ಪುರಸಭೆ ಮೊನ್ನೆ ಆಗಿದೆ ಅದಕ್ಕಾಗಿ ಇವತ್ತು ತಮ್ಮ ಮುಖಾಂತರ ನಾನು ಮಾನ್ಯ ಸಚಿವರಲ್ಲಿ ನಮ್ಮ ಸಾರಿಗೆ ಸಚಿವರಲ್ಲಿ ಕೇಳ್ಕೊಬೋಂತಂದರೆ ಇವತ್ತು ದೊಡ್ಡದು ಪಟ್ಟಣ ಇದೆ ಆದರೆ ಅಲ್ಲಿ ಹೇಳ್ಕೊವಂತ ಬಸ್ ಸ್ಟ್ಯಾಂಡ್ ಇಲ್ಲ ಒಂದು ಬಸ್ ಸ್ಟ್ಯಾಂಡ್ ಚಿಕ್ಕದಿದೆ ಅದ್ರ ಡೆವಲಪ್ಮೆಂಟ್ ಆಗ್ತಲ್ಲ ಸಿ ಸಿ ರೋಡು ಏನು ಮಿನಿಮಮ್ ಫೆಸಿಲಿಟೀಸ್ ಬೇಕು ಅದು ಮಾಡಿಕೊಟ್ರೆ ಒಳ್ಳೆಯದಾಗ್ತದಂಥ ನಾನು ತಮ್ಮ ಮುಖಾಂತರ ನಾನು ಸಚಿವರಲ್ಲಿ ಮನವಿ ಮಾಡ್ಕೊತೀನಿ ಅದೇ ರೀತಿ ಮನೆ ಸಭಾಧ್ಯಕ್ಷರೇ ಇವತ್ತು ಕಾರಂಜಯ ಜಲಾಶಯ ನಮ್ಮ ಹುಮ್ನಾಬಾದ್ ಮತ ಕ್ಷೇತ್ರದಲ್ಲಿದೆ ಆದರೆ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಯಾವುದೇ ಒಂದು ಎಕರೆಗೆ ಒಂದು ಹೆಕ್ಟ್ರಿಗೆ ಕೂಡ ಆ ನೀರಾವರಿ ಯೋಜನೆಗೆ ಬರ್ತಾ ಇಲ್ಲ ಈ ಕಾರಂಜಲ್ ಜಲಾಶಯ ಏನಾಗಿದೆ ಅಂತಂದ್ರೆ ಓನ್ಲಿ ಫಾರ್ ಡ್ರಿಂಕಿಂಗ್ ವಾಟರ್ಗೆ ಇದೆ ಆದರೆ ಈ ಕಾರಂಜ ಜಲಾಶಯ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರಲ್ಲಿದ್ದರೆ ನೀರಾವರಿ ಯೋಜನೆಗೆ ಬಾಲ್ಕಿಗೆ ಬೀದರ್ ಕಡೆ ಹೋಗ್ತಾ ಇದೆ ಅದಕ್ಕಾಗಿ ಈ ಕಾರಂಜ ಜಲಾಶಯ ಜಲಾಶಯದಿಂದ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದ ಕ್ಷೇತ್ರದ ಸುತ್ತಮುತ್ತಿನ ರೈತರಿಗೆ ಈ ಕೆರೆ ತುಂಬಕ್ಕೆ ಇದಾಗಬಹುದು ಯಾವುದೇ ನೀರಾವರಿ ಯೋಜನೆಯಲ್ಲಿ ಈ ಒಂದು ಬಜೆಟ್ನಲ್ಲಿ ಅಣು ಮಾಡಿಕೊಡ್ಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ತೀನಿ ನಾನು ಅದೇ ರೀತಿ ಮೊನ್ನೆ ಒಂದು ಮಾನ್ಯ ಸಭಾಧ್ಯಕ್ಷರೇ ತಾಳ್ಮಡಗಿ ಗ್ರಾಮ ಅಂತ ಇದೆ ಆ ತಾಳ್ಮಡಗಿ ಗ್ರಾಮದಲ್ಲಿ ಒಂದು ಪಿ ಎಸ್ ಸಿ ಸೆಂಟರ್ ಇದೆ ಆ ಪಿ ಎಸ್ ಸಿ ಸೆಂಟ್ರ್ ಮ್ಯಾಲಗಡೆಯಿಂದೆ ಒಂದು ಲೆವೆನ್ ಕೆ ವಿ ಲೈನ್ ಹೋಗಿದೆ ಲೆವೆನ್ ಕೆ ವಿ ಲೈನ್ ಹೋದಾಗ ಅಲ್ಲಿಂದು ಡಾಕ್ಟ್ರು ಒಬ್ಬರಿಗೆ ಎಲೆಕ್ಟ್ರಿಷಿಯನಿಗೆ ಕರೆಸಿ ಅದು ಏನೋ ಸ್ವಲ್ಪ ವೈರ್ ಇದಕ್ಕೆ ಆಗಿದೆ ಅಂತ ನೋಡಕ್ಕೆ ಹೋಗಿ ಆ ಹುಡುಗ ಎಲೆಕ್ಟ್ರಿಷಿಯನ್ ಏನು ಮಾಡಿದಾನ ಟೆನ್ಷನ್ ವೈರ್ ಇದೆ ಲೆವೆನ್ ಕೆ ವಿ ಅದಕ್ಕೆ ವೈರ್ ಅವನಿಗೆ ತಲುಗಿ ಅವನು ಅಲ್ಲೇ ಜಾಗದಲ್ಲಿ ಮೃತಪಟ್ಟಿದ್ದಾರೆ ಆದರೆ ಯಾವುದೇ ಸರ್ಕಾರದಿಂದ ಗೊತ್ತಿನ ತನಕ ಯಾವುದೂ ಕೂಡ ಒಂದು ಅನುದಾನ ಕೊಟ್ಟಿಲ್ಲ ಏನೋ ಆಗಿಲ್ಲ ನಾನು ಡಿ ಸಿ ಅವರಿಗೂ ಮಾತಾಡಿದಿನಿ ಮತ್ತು ನಮ್ಮದು ಜಸ್ಕಾಂ ಅಧಿಕಾರಿಗಳಿಗೂ ಮಾತಾಡಿದ್ ಆದರೆ ಯಾವುದು ಸ್ಪಂದನೆ ಇಲ್ಲ ಅದ್ರ ಬಗ್ಗೆನೂ ತಾವು ಇದು ಮಾಡಿಕೊಡ್ಬೇಕಂತ ತಮ್ಮ ಮುಖಾಂತರ ತಿಳಿಸಿದ್ವಿ ಅದೇ ರೀತಿ ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ರಾಜೇಶ್ವರ ಒಂದು ದೊಡ್ಡ ಪಟ್ಟಣ ಇದೆ ಮೂವತ್ನಾಲ್ಕು ಗ್ರಾಮ ಪಂಚಾಯತ್ ಸದಸ್ಯರು ಉಳ್ಳಂಥ ದೊಡ್ಡ ಗ್ರಾಮ ಇದೆ ಅದನ್ನು ಇವತ್ತು ನಾವು ಪಟ್ಟಣ ಪಂಚಾಯತಿ ಮಾಡಬೇಕು ಯಾಕಂತಂದ್ರ ಅಲ್ಲಿ ಬಹಳಷ್ಟು ಹಿಂದುಳಿದರ ಜನರು ಇದ್ದಾರ ಅವ್ರು ಇವತ್ ಮುಂದ್ ಬರ್ಬೇಕಂತಂದ್ರ ಅದಕ್ಕೆ ಪಟ್ಟಣ ಪಂಚಾಯತಿ ಮಾಡರ ಒಳ್ಳೇದಾಗ್ತದಂತ ತಮ್ಮ ಮುಖಾಂತರ